ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಯಾಕೆ ಏನಾಯ್ತು ರಾಘವ್? ಯಾಕೆ ಏನು ಅಂತ ಕೇಳ್ಬೇಡಿ, ಇಟ್ಸ್ ರಿಯಲಿ ಅರ್ಜೆಂಟ್. ಖುಷಿ ಕಾಣಿಸ್ತಿಲ್ಲ, ಕಿಡ್ನಾಪ್ ಆಗಿದ್ದಾಳೆ. ಆಯ್ತು, ಒಂದು ಟೂ ಮಿನಿಟ್ಸ್. ಸರಿ ರಾಘವ. ಖುಷಿ, ಭಗವಂತ, ಒಂದು ಸಮಸ್ಯೆ ಕಳೆದೋಯ್ತು ಅಂತ ನಿಟ್ಟಿಸ್ರು ಬಿಡೋಷ್ಟರಲ್ಲಿ ಈಗ ಮತ್ತೊಂದು ಸಮಸ್ಯೆ ಹುಟ್ಕೊಳ್ತಲ್ಲಪ್ಪ. ಏನಾಗಿದೆ ನಮ್ಮ ಕಸ್ತೂರಿ ನಿವಾಸಕ್ಕೆ? ಪಾರ್ವತಿ, ಯಾಕೆ ಸುಮ್ಮನೆ ಆತಂಕ ಪಟ್ಕೋತೀಯ? ಖುಷಿಗೇನೂ ಆಗಲ್ಲ, ಪೊಲೀಸ್ನವ್ರಿಗೊಂದು ಫೋನ್ ಮಾಡಿದಂತಾನೆ. ಹೇಗೇನು ಆಗಲ್ಲ ಮಾವ, ನಮ್ ರಾಘವನ್ ವೇಷದಲ್ಲಿ ಅದ್ ಯಾರೋ ಬಂದು ಖುಷಿನ್ ಕರ್ಕೊಂಡು ಹೋಗಿದ್ದಾರೆ ಅಂದ್ರೆ ಅದೆಲ್ಲಿದ್ದಳು, ಹೇಗಿದ್ದಳು, ಅದೇನ್ ಮಾಡ್ತಿದ್ದಳು ಅತ್ತೆ? ಅಯ್ಯಾ, ಅಷ್ಟೇನಾ? ನಮ್ ಖುಷಿ ಕ್ಷಮಿಸ್ತಾಳೆ ಬಿಡಿ ಬಾವಾ. ಇಲ್ಲ ಪರಮಾತ್ಮ, ಅವಳು ಕ್ಷಮಿಸೋ ತರ ನನಗೆ ಕಾಣಿಸ್ತಿಲ್ಲ. ಅದಕ್ಕೆ ನಿಮ್ ಸಹಾಯ ಕೇಳ್ಕೊಂಡು ಬಂದಿದ್ದೀನಿ ಅತ್ಗೆ. ಇಲ್ಲ ರಾಘವ, ಖುಷಿ ತುಂಬಾ ನೊಂದ್ಕೊಂಡಿದ್ದಾಳೆ ಕಣೋ. ಅವಳ ವಿಷಯದಲ್ಲಿ ನಾವ್ಯಾರು ಮಧ್ಯ ಬರಬಾರ್ದು ಅಂತ ಗಟ್ಟಿ ಮುರ್ತಾಗಿ ಹೇಳೋಗಿದ್ದಾಳೆ. ಅವಳ ಮನಸ್ಸಲ್ಲಿ ನೋವು ಹಾಗೆ ಉಳಿದಿರ್ಬೇಕು ಕಣೋ. ನಾನು ಮಾಡಿರೋ ಅವಮಾನಕ್ಕೆ, ನಾನು ಕೊಟ್ಟಿರೋ ನೋವಿಗೆ ಅವಳ ಹತ್ರ ಕ್ಷಮೆ ಕೇಳ್ಕೊಳ್ಳೇಬೇಕು. ನನಗೊಂದು ಅವಕಾಶ ಮಾಡಿಕೊಡಿ ರಾಘವ. ಇದ್ರಲ್ಲಿ ನಾವು ಹೇಗೋ ಭಾಗವಹಿಸೋದಕ್ಕಾಗತ್ತೆ? ನಿಮ್ಮಿಬ್ಬರನ್ನ ಒಂದ್ ಮಾಡೋಕ್ಕೆ ಪ್ರಯತ್ನ ಪಡ್ಬೇಡಿ ಅಂತ ಖುಷಿನೇ ಹೇಳ್ಬಿಟ್ಲಲ್ಲ. ಕ್ಷಮಿಸು ರಾಘವ, ನಮ್ಮಿಂದಾಗಿ ನಿಮ್ಮಿಬ್ಬರ ಸಂಬಂಧದಲ್ಲಿ ಬಿರುಕು ಮೂಡೋದು ಅಷ್ಟು ಸರಿಯಲ್ಲ. ಸತ್ಯನ ಅಭಿಪ್ರಾಯನೇ ನನ್ನ ಅಭಿಪ್ರಾಯ. ರಾಘವ, ನಿನ್ನ ಖುಷಿ ಮಧ್ಯೆ ತುಂಬಾ ಸಮಸ್ಯೆ ಇದೆ, ಅದನ್ನ ನೀವಿಬ್ಬರೇ ಬಗೆಹರಿಸ್ಕೊಳ್ಳೋದು ಒಳ್ಳೇದು. ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡು. ಖುಷಿ ಮನ್ಸಿಗೆ ನೋವು ಮಾಡೋದು ನನಗೂ ಇಷ್ಟ ಇಲ್ಲ ರಾಘವ. ನೀನ್ ಬೇಜಾರು ಮಾಡ್ಕೋಬೇಡ. ರಾಘವ, ಇದು ನಿನ್ ಸ್ವಯಂಕೃತ ಅಪರಾಧ, ಇದನ್ನ ನೀನೇ ಸರಿ ಮಾಡ್ಕೊಬೇಕಷ್ಟೇ. ಇದು ಎಷ್ಟ್ರ ಮಟ್ಟಿಗೆ ಸರಿ ಅದ್ಕೆ? ಖಂಡಿತ ಸರಿ ಕಣೋ ರಾಘವ. ನಿನ್ ವಿಷಯದಲ್ಲಿ ಮಾಡಿದ ತಪ್ಪನ್ನ ನಾವು ಖುಷಿ ವಿಷಯದಲ್ಲಿ ಮಾಡೋದ್ ಬೇಡ ಅಂತ ನಿರ್ಧಾರಕ್ಕೆ ಬಂದಿದ್ದೀವಿ. ನೀನ್ ಬೇಡ ಅಂದ್ಮೇಲೂ ನಾವು ದುಡುಕಿದ್ವಿ, ಅದರಿಂದನೇ ಅಲ್ವಾ ಇಷ್ಟೆಲ್ಲ ಅನಾಹುತಗಳಾಗಿದ್ದು. ಈ ಖುಷಿ ಬೇಡ ಅಂತಿದ್ದಾಳೆ, ನಾವು ಮತ್ತೆ ಅದೇ ಕೆಲಸ ಮಾಡಿದ್ರೆ ಮತ್ತಿನ್ನೇನು ಅನಾಹುತಗಳಾಗುತ್ತೋ ಏನೋ. ಅದಕ್ಕೆ ಅಪ್ಪ ಮೂರ್ನೆಯವರು ತಲೆ ಹಾಕೋದೇ ಬೇಡ. ನೋಡು, ನೀವಿಬ್ರು ಕೂತ್ಕೊಂಡು ಬಗೆಹರಿಸ್ಕೊಳ್ಳಿ, ಅದೇ ಒಳ್ಳೇದು. ಅಮ್ಮ, ಒಳಗಡೆ ಬರ್ಬೋದಾ? ನಮ್ಮ ರೂಮಗೆ ಬರಕ್ಕೆ ಪರ್ಮಿಷನ್ ಯಾಕೋ, ಬಾ. ಯಾಕಪ್ಪ ನಿದ್ದೆ ಬರ್ಲಿಲ್ವಾ? ನಿದ್ದೆ ಹೇಗ್ ಬರುತ್ತೆ ಪಾರ್ವತಿ? ಖುಷಿ ಯಾಕೆ ಹೇಗ್ ಮಾತಾಡೋದು ಅಂತ ಯೋಚನೆ ಮಾಡ್ತಿರ್ತಾನೆ. ಹೂವಪ್ಪ, ನನ್ನ ಖುಷಿ ವಿಚಾರವಾಗಿನೇ ಮಾತಾಡಕ್ಕಂತ ಬಂದೆ.
ತಪ್ಪಾಗಿ ನಡ್ಕೊಂಡಿದ್ದೀನಿ ಅಪ್ಪ. ನನ್ನ ತಪ್ಪಿನ ಅರಿವು ನನಗಾಗಿದೆ. ಅವಳ ಕ್ಷಮಿಸ್ಬಿಡು ಅಂತ ಕೇಳ್ಕೋಬೇಕು ಅಷ್ಟೇ. ಒಳ್ಳೆ ವಿಷಯನೇ ಕಂದ, ಮಾತಾಡು. ನಿನ್ನ ಮನಸ್ಸಲ್ಲಿ ಏನಿದೆಯೋ ಅದನ್ನು ಹೇಳು. ಮಾತಾಡ್ದೆ ಅಮ್ಮ, ನನ್ನ ಕ್ಷಮಿಸು ಅಂತ ಕೇಳ್ಕೊಂಡೆ. ಆದರೂ ಅವಳು ನನ್ನ ಕ್ಷಮಿಸಕ್ಕೆ ರೆಡಿನೇ ಇಲ್ಲ. ರಾಘವ, ಜೀವನದಲ್ಲಿ ನಾವು ಏನು ಮಾಡ್ತೀವೋ ಅದಕ್ಕೆ ತಕ್ಕಂತೆ ಪಡಿತೀವಪ್ಪ. ಅದಕ್ಕೆ ನಾ ಹೇಳೋದು, ಯಾವ ಕೆಲಸ ಮಾಡೋಕ್ಕಿಂತ ಮುಂಚೆ, ಯಾವ ಮಾತಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಮಾತಾಡಬೇಕು. ಈ ಸಮಸ್ಯೆ ಶುರುವಾಗಿರೋದು ನಿನ್ನಿಂದ. ನೀನೇ ಇದನ್ನು ಬಗೆಹರಿಸ್ಕೋಬೇಕು. ನನಗನ್ಸೋದು ನೀನು ಖುಷಿ ಮಾತಾಡ್ಕೊಂಡು ಇದನ್ನು ಬಗೆಹರಿಸ್ಕೋಬೇಕು. ಹ್ಞೂ ಅಪ್ಪ, ನಿಮ್ಮ ಮಾತು ನೂರಕ್ಕೆ ನೂರು ನಿಜ. ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ, ಆದರೆ ಖುಷಿ ಮಾತಾಡೋಕ್ಕೆ ಮುಂದಾಗ್ತಿಲ್ಲ. ನೀವೇ ಅವಳ ಹತ್ರ ಮಾತಾಡಿ ನನ್ನ ಕ್ಷಮಿಸೋದಕ್ಕೆ ಹೇಳಪ್ಪ. ನೀವು ಹೇಳಿದ್ರೆ ಅವಳು ಖಂಡಿತ ನಿಮ್ಮ ಮಾತನ್ನು ಕೇಳ್ತಾಳೆ. ಇಲ್ಲಪ್ಪ, ನಮ್ಗೆ ಯಾಕೋ ಹಾಗನ್ನಿಸ್ತಾ ಇಲ್ಲ. ಯಾಕೆಂದರೆ ಈ ಹಿಂದೆ ನಾವು ನಿನಗೆ ನಾವು ಬುದ್ಧಿವಾದ ಹೇಳಿದ್ವಿ ಹಾಗೆ ನಡ್ಕೋಬೇಡ ಅಂತ. ಆದರೆ ನೀನು ನಮ್ಮ ಮಾತನ್ನು ಕೇಳಲೇ ಇಲ್ವಲ್ಲ, ಅದಕ್ಕೆ ಯಾಕೋ ಇದೆಲ್ಲ ನಮ್ಮ ಭ್ರಮೆ ಅಂತ ನಮ್ಗೆ ಅನ್ಸಕ್ಕೆ ಶುರುವಾಗಿದೆ. ಅಪ್ಪ, ನಾನು ನಿಮ್ಮೆಲ್ಲರ ಮನಸ್ಸನ್ನು ನೋಯಿಸಿದ್ದೀನಿ, ಅದಕ್ಕೆ ಕ್ಷಮೆ ಕೂಡ ಕೇಳ್ತಿದ್ದೀನಿ. ಪ್ಲೀಸ್ ನನ್ನ ಕ್ಷಮಿಸ್ಬಿಡಿ ಪುಟ. ಮಕ್ಕಳು ಮಾಡಿದ್ದನ್ನು ತಪ್ಪು ಅಂತ ಯಾವತ್ತೂ ತಂದೆ ತಾಯಿ ಅನ್ಕೊಳ್ಳೋದೇ ಇಲ್ಲ ಕಣೋ. ಆದರೆ ಈಗ ನಾವು ಖುಷಿಗಳ ಪರಿಸ್ಥಿತಿಯಲ್ಲಿಲ್ಲ, ಅವಳು ನಮ್ಮ ಮಾತನ್ನು ಕೇಳೋ ಪರಿಸ್ಥಿತಿಯಲ್ಲಿಲ್ಲ ಕಣೋ. ನೋಡು, ನಾವೇನು ಅವಳು ಹೇಳೋದು, ಅವಳು ಒಪ್ಪದೇ ಇರೋದು, ಅದನ್ನೇ ನಿಮ್ಮಮ್ಮ ಹಚ್ಕೊಂಡು ಕೊರಗೋದು, ಇದೆಲ್ಲ ಚೆನ್ನಾಗಿರಲ್ಲ ಅಲ್ವ ಕಂದ? ಅಮ್ಮ, ಅಪ್ಪ ಹೇಗೆ ಮಾತಾಡ್ತಿದ್ದಾರೆ ನೋಡು, ಅಟ್ಲೀಸ್ಟ್ ನೀನಾದ್ರೂ ಖುಷಿ ಜೊತೆ ಮಾತಾಡಮ್ಮ ಪ್ಲೀಸ್. ನಿಮ್ಮಪ್ಪನ ಮಾತು ಸರಿಯಾಗಿ ಇದೆ ಮಗ್ನೆ, ನಾನು ಇದನ್ನೇ ಹೇಳಬೇಕು ಅನ್ಕೊಂಡಿದ್ದೆ. ನಮ್ಮಿಬ್ಬರ ಅಭಿಪ್ರಾಯ ಯಾವತ್ತೂ ಬೇರೆ ಬೇರೆ ಆಗಿರೋದಿಲ್ಲ. ಗಂಡ ಹೆಂಡತಿ ಮಧ್ಯ ಮೂರನೆಯವ್ರ ಪ್ರವೇಶ ಮಾಡಬಾರ್ದು ಅನ್ನೋದನ್ನ ನೀನು ನಮಗೆ ಚೆನ್ನಾಗಿ ಅರ್ಥ ಮಾಡಿಸ್ದೆ. ಹಾಗಂತ ಅದನ್ನು ತಪ್ಪು ಅಂತ ಹೇಳ್ತಿಲ್ಲ, ಅದು ನಿಜ ಕೂಡ. ಮೂರನೆಯವ್ರ ಮಧ್ಯ ಪ್ರವೇಶದಿಂದ ಸಮಸ್ಯೆ ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗಲ್ವಲ್ಲಪ್ಪ. ಸರಿ ಅಮ್ಮ, ಗುಡ್ ನೈಟ್ ಅಪ್ಪ. ಏನ್ರಿ ಇದು, ಆ ಮಗು ಬಂದು ಅಷ್ಟೆಲ್ಲ ಕೇಳ್ತಿದ್ರು, ನೀವು ಹೀಗೆ ಮಾತಾಡ್ಬಿಟ್ರಲ್ಲ. ಪಾರ್ವತಿ, ಯಾಕೆ ಬೇಜಾರು ಮಾಡ್ಕೋತೀಯ? ಗಂಡ ಹೆಂಡತಿ ಸಂಬಂಧನ ಗಂಡ ಹೆಂಡತಿನೇ ಬಗೆಹರಿಸ್ಕೋಬೇಕು, ಮಧ್ಯದಲ್ಲಿ ನಾವು ಹೋಗೋದು ಚೆನ್ನಾಗಿರಲ್ಲ. ಹಾಗೆ ಮಾಡಿದ್ರೆ ಸಂಬಂಧಕ್ಕೆ ಬಲ ಬರುತ್ತೆ, ಗಟ್ಟಿ ಆಗುತ್ತೆ. ಅಮ್ಮ, ಈ ವಸಿಷ್ಠನ್ನ ನಂಬಕ್ಕಾಗಲ್ಲ, ಎರಡು ತಲೆ ಹಾವಿದ್ದಂಗೆ. ಈ ಮನೇಲಿ ನಡೆಯೋದನ್ನ ಹೇಳದೆ ಇದ್ರು ಹೊಡಿತಾನೆ, ಹೇಳಿದ್ದಕ್ಕೆ ನಾಯಿ ಹೊಡೆದಂಗೆ ಹೊಡಿತಾನೆ. ಅವನ ಹತ್ರ ಯಾಕೋ ಹೋಗಿದೆ, ಅವನ ಹತ್ರ ಹೋಗು ಅಂತ ಯಾರೋ ನೀನು ಹೇಳಿದ್ದು? ಅಮ್ಮ, ಹೇಳದೆ ಇದ್ರೆ ಇಂಡೈರೆಕ್ಟ ಬಂದು ಅವಾಜ್ ಹಾಕ್ತಾನೆ. ನನ್ಗೇನೋ ಅವನ ಮೇಲೆ ಅನುಮಾನ, ನಮ್ಮ ಆಪೋಸಿಟ್ ಆಗಿ ಏನೋ ಸ್ಕಿಚ್ ಹಾಕಿದಾನು. ನೀನ್ ತುಂಬಾ ಯೋಚನೆ ಮಾಡ್ಬೇಡಪ್ಪ, ಯೋಚನೆ ಮಾಡಿದ್ರೆ ಹುಚ್ಚಂತರ ಆಡ್ತೀಯ. ನೀನೇನಾದ್ರೂ ಹಂಗ ಆಡಿದ್ರೆ ನನಗೆ ಕೆಟ್ಟ ಕೋಪ ಬರುತ್ತೆ. ಅಮ್ಮ, ನಿನ್ ಕೋಪ ನನ್ನ ಹತ್ರ ತೋರ್ಸದ್ ಬಿಟ್ಟು ತೋರ್ಸೋರ ಹತ್ರ ತೋರ್ಸು. ಪಕ್ಕಾ ಹೇಳ್ತೀನಿ, ಆ ವಸಿಷ್ಠ ಇವತ್ತಲ್ಲ ನಾಳೆ ನಮ್ನ ಬಲಿಕ ಬಕ್ರ ಮಾಡ್ಕೋಬಿಡ್ತಾನೆ. ಸದ್ಯದಲ್ಲೇ ತಿಂಗಳು ಸಂಬಳಕ್ಕೆ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ತಾನೆ. ಅಮ್ಮ, ಮೃದುಲನ್ನ ನಾವೇ ಕೊಂದಿದ್ದು ಅಂತ ಗೊತ್ತಿದ್ರು ಅವನ್ಯಾಕೆ ಸುಮ್ಮನಿದ್ದಾನೆ? ಅದ್ರ ಅರ್ಥ ಏನು?
ನಾವು ಮಾಡಿರೋ ತಪ್ಪನ್ನ ತಿದ್ಕೊಳ್ಳಕ್ಕೆ ಒಂದೊಳ್ಳೆ ಅವಕಾಶ ಕೊಟ್ಟಿದ್ದಾನೆ ಅಂತ ಅರ್ಥ. ಈಗಲೂ ನಾವು ತಿದ್ಕೊಳ್ಳಿಲ್ಲ ಅಂದ್ರೆ ಜೈಲಲ್ಲಿ ನಮಗೆ ನೇಣು ಗ್ಯಾರಂಟಿ ಅಂತ ಅರ್ಥ.